ಎಲ್ರಿಗೂ ನಮಸ್ಕಾರ ಎಲ್ಲ ಆತ್ಮೀಯ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಅಡಿಕೆ ತೋಟದಲ್ಲಿ ಈ ಒಂದು ಮುಂಗಾರಿನಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ವೀಕ್ಷಕರಲ್ಲಿ ಒಂದು ವಿನಂತಿ ಈ ಒಂದು ವಿಡಿಯೋವನ್ನು ತಾವು ಗಮನಿಸ್ಬಿಟ್ಟು ಸೊ ವಿಡಿಯೋವನ್ನು ನೋಡಿ ತಮಗೆ ಏನೇ ಮಾಹಿತಿ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಒಂದು ಕ್ವೇರಿಸ್ಗಳನ್ನು ಕೇಳ್ಬೋದು ಜೊತೆಗೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇತರೆ ರೈತರೊಂದಿಗೆ ಈ ವಿಡಿಯೋವನ್ನು ಹಂಚ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಈಗಾಗಲೇ ತಮಗೆ ತಿಳಿದಿರೋ ಹಾಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮಗೆ ಮುಂಗಾರು ಸ್ವಲ್ಪ ದುರ್ಬಲವಾಗಿದೆ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಶೇಕಡ ಎಪ್ಪತ್ತರಷ್ಟು ಕಡಿಮೆ ಒಂದು ಮುಂಗಾರನ್ನು ನಾವು ಈ ಒಂದು ಜೂನ್ ತಿಂಗಳಲ್ಲಿ ನಾವು ನೋಡಿದ್ದೇವೆ ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ರೈತರು ಇನ್ನೂ ಸಹ ಮಳೆಗಾಗಿ ಕಾಯ್ತಾ ಇರ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ನಾವು ಈ ಮುಂಗಾರಿನಲ್ಲಿ ಸರಿಯಾಗಿ ಪೋಷಕಾಂಶವನ್ನು ನಿರ್ವಹಣೆ ಮಾಡದೇ ಇದ್ದರೆ ಅದರಲ್ಲೂ ಸಹ ಲಾಭದಾಯಕವಾದಂಥ ಬೆಳೆಯಾದಂಥ ಅಡಿಕೆ ತೋಟಗಳಲ್ಲಿ ನಾವು ಮುಂಗಾರಿನಲ್ಲಿ ತೋಟ ಮುಂಗಾರಿನಲ್ಲಿ ಪೋಷಕಾಂಶಗಳನ್ನು ನಾವು ನಿರ್ವಹಣೆಯನ್ನು ಮಾಡದೇ ಇದ್ದರೆ ನಮಗೆ ಇಳುವರಿಯ ಮೇಲೆ ಗಾಢವಾದ ಒಂದು ಪರಿಣಾಮ ಬೀರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಸೊ ಈ ಒಂದು ನಿಟ್ಟಿನಲ್ಲಿ ತಾವುಗಳು ಈ ಒಂದು ತಡ ಮುಂಗಾರಿನಲ್ಲಿ ಮಾಡಬೇಕಾದಂಥ ಒಂದು ಕ್ರಮಗಳ ಬಗ್ಗೆ ನಾವು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ತಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ತೋಟಕ್ಕೆ ಎಸ್ಪೆಷಲಿ ನಾವು ಫಸಲಿಗೆ ಬಂದಂಥ ಒಂದು ಅಡಿಕೆ ತೋಟಗಳಲ್ಲಿ ಹತ್ತು ವರ್ಷಕ್ಕಿಂತ ಮೇಲಿನ ತೋಟಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ ಒಂದು ಮುಂಗಾರಿನಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ನಾವು ಪೋಷಕಾಂಶವನ್ನು ನೋಡ್ತೇವೆ ಅದೇ ರೀತಿ ಹಿಂಗಾರಿನಲ್ಲಿ ನಾವು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಪೋಷಕಾಂಶಗಳನ್ನು ನಾವು ನೀಡ್ತೇವೆ ಮುಂಗಾರಿನಲ್ಲಿ ಪೋಷಕಾಂಶವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ರೈತರು ಎಚ್ಚರಿಕೆಯ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ತಾವು ತಮ್ಮ ತೋಟಗಳಿಗೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನೀವು ಪೋಷಕಾಂಶಗಳನ್ನು ನೀಡಬೇಕು ಅಂತ ಹೇಳಿದರೆ ಮೊದಲು ಸಾವಯವ ಗೊಬ್ಬರಗಳನ್ನು ಸಾವಯವ ಪೋಷಕಾಂಶಗಳನ್ನು ಭೂಮಿಗೆ ಸೇರಿಸಬೇಕಾಗ್ತದೆ ಅದು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಎರೆಹುಳು ಗೊಬ್ಬರ ಇರ್ಬೋದು ಬೇವಿನ ಮೂಲದ ಗೊಬ್ಬರ ಇರ್ಬೋದು ಅಥವಾ ಇನ್ಯಾವುದೇ ಇತರೆ ಒಂದು ಸಾವಯವ ರೂಪದಲ್ಲಿ ಬರ್ತಕ್ಕಂಥ ಗೊಬ್ಬರಗಳನ್ನು ನಾವು ಮಣ್ಣು ಪರೀಕ್ಷೆಯ ಆಧಾರದಲ್ಲಿ ನಾವು ಈ ಒಂದು ಮಣ್ಣಿಗೆ ಸೇರಿಸ್ತಕ್ಕಂಥ ಒಂದು ಕ್ರಮವನ್ನು ನಾವು ಮುಂಗಾರಿನಲ್ಲಿ ತೆಗೆದುಕೊಳ್ಬೇಕಾಗ್ತದೆ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಮಣ್ಣು ಪರೀಕ್ಷೆಯ ಆಧಾರದಲ್ಲಿ ಆ ಮಣ್ಣಿನ ರಸಸಾರದ ಒಂದು ಆಧಾರದಲ್ಲಿ ಉದಾಹರಣೆಗೆ ಮಣ್ಣು ಪರೀಕ್ಷೆಯ ಆಧಾರದಲ್ಲಿ ನಮಗೆ ಏಳೂವರೆಯಿಂದ ಎಂಟು ರಸಸಾರ ಇತ್ತು ಅಂತ ಹೇಳಿದ್ರೆ ನಾವು ಆ ಒಂದು ತೋಟಗಳಲ್ಲಿ ನಾವು ಜಿಪ್ಸಮ್ ಬಳಕೆಯನ್ನು ಮಾಡಬೇಕಾದದ್ದು ಅನಿವಾರ್ಯವಾದಂಥ ಒಂದು ಸಂದರ್ಭ ಸೊ ಇದನ್ನು ನಾವು ಸಾಯಿಲ್ ಅಮೆಂಡ್ಮೆಂಟ್ಸ್ ಅಂತ ನಾವು ಕರಿತೀವಿ ಸೊ ಹಾಗಾಗಿ ಆ ಒಂದು ರಸಸಾರದ ಒಂದು ಡಿಪೆಂಡಾಗಿ ನಾವು ಪ್ರತಿ ಒಂದು ಎಕರೆಗೆ ಮೂರರಿಂದ ನಾಲ್ಕು ಕ್ವಿಂಟಲ್ ಜಿಪ್ಸಮ್ಮನ್ನು ಹೊಲದ ತುಂಬ ಎರಚಿಬಿಟ್ಟು ನಾವು ಈ ಒಂದು ಉಳುಮೆಯನ್ನು ಮಾಡೋದರಿಂದ ಮಣ್ಣಿನ ಭೌತಿಕ ಗುಣಗಳು ಮತ್ತು ರಾಸಾಯನಿಕ ಗುಣಗಳು ವೃದ್ಧಿಯಾಗಲಿಕ್ಕೆ ಈ ಒಂದು ಜಿಪ್ಸಮ್ಮ ನಮಗೆ ಸಹಾಯವನ್ನು ಮಾಡುತ್ತೆ ಅದೇ ರೀತಿ ಪೋಷಕಾಂಶಗಳನ್ನು ನೀಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಜನರಿಗೆ ಒಂದು ಆತಂಕ ಇದೆ ಏನಪ್ಪ ಅಂತ ಮಳೆ ಕಡಿಮೆ ಆದರೆ ನಮಗೆ ಪೋಷಕಾಂಶಗಳನ್ನು ಕೊಟ್ಟರೆ ಎಲ್ಲಿ ಹರಳು ಉದುರು ಬಿಡುತ್ತೋ ಅಥವಾ ಎಲ್ಲಿ ನಮಗೆ ಫಸಲು ಸ್ವಲ್ಪ ಎಡ ಆಗುತ್ತೋ ಅಂತ ಹೇಳಿ ಭಾಳಷ್ಟು ಜನ ರೈತ ಬಾಂಧವರು ಅಂದ್ಕೊಂಡಿದ್ದಾರೆ ಆ ರೀತಿ ಅಲ್ಲ ಏನಪ್ಪ ಅಂತ ಹೇಳಿದ್ರೆ ಈಗ ನಾವು ಕೊಡ್ತಕ್ಕಂಥ ಒಂದು ಪೋಷಕಾಂಶ ಏನಿದೆ ಅದರಲ್ಲೂ ಸಹ ಜೂನ್ ತಿಂಗಳಲ್ಲಿ ಕೊಡ್ತಕ್ಕಂಥ ಒಂದು ಪೋಷಕಾಂಶ ಏನಿದೆ ಸೊ ಈ ಪೋಷಕಾಂಶ ನಮಗೆ ಈಗಿರ್ತಕ್ಕಂಥ ಒಂದು ಬೆಳೆಯನ್ನು ಚೆನ್ನಾಗಿ ವೃದ್ಧಿಗೊಳಿಸಲು ಮತ್ತು ಈಗಿರ್ತಕ್ಕಂಥ ಈ ವರ್ಷದ ಬೆಳೆಯ ಒಂದು ಗುಣಮಟ್ಟವನ್ನು ಹೆಚ್ಚಿಸಲು ಈ ಒಂದು ವರ್ಷದ ಬೆಳೆಯ ಒಂದು ತೂಕವನ್ನು ಹೆಚ್ಚಿಸಲು ಇದು ನಮಗೆ ಈ ಕೊಡ್ತಕ್ಕಂಥ ಒಂದು ಪೋಷಕಾಂಶ ನಮಗೆ ಸಹಕಾರಿಯಾಗುತ್ತೆ ಸೊ ಹಾಗಾಗಿ ನಾವು ಈ ತಿಂಗಳಲ್ಲೇ ಪೋಷಕಾಂಶವನ್ನು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಯಾಕಂತೇಳಿದ್ರೆ ಈಗಾಗಲೇ ನಮ್ಮ ಅಡಿಕೆ ತೋಟಗಳಲ್ಲಿ ನಾವು ಗಮನಿಸಿದರೆ ಸುಮಾರು ಮೂರರಿಂದ ನಾಲ್ಕು ಇಂಗಾರಗಳು ಈಗ ಆಲ್ರೆಡಿ ನಮಗೆ ಹೂವು ಹಂತದಿಂದ ಕಾಯಿ ಕಟ್ಟುವ ಹಂತಕ್ಕೆ ಬಂದಿದ್ದಾವೆ ಸೊ ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಹೇಳಿದ್ರೆ ನಾವು ಈಗ ನಾವು ಈ ಒಂದು ಪೋಷಕಾಂಶ ನಿರ್ವಹಣೆಯನ್ನು ಮಾಡಬೇಕಾಗಿದೆ ಸಾಮಾನ್ಯವಾಗಿ ನಮ್ಮ ಅಡಿಕೆ ತೋಟಗಳಲ್ಲಿ ವೈಜ್ಞಾನಿಕ ಶಿಫಾರಸಿನಂತೆ ಏನು ಹೇಳ್ತೀವಿ ಹೇಳಿದ್ರೆ ನೂರು ಗ್ರಾಮ್ ಸಾರಜನಕ ನಲವತ್ತು ಗ್ರಾಮ್ ರಂಜಕ ಮತ್ತು ನೂರ ನಲವತ್ತು ಗ್ರಾಮ್ ಪೊಟ್ಯಾಶ್ ಇದು ವೈಜ್ಞಾನಿಕವಾಗಿ ನಮ್ಮ ಒಂದು ಅಡಿಕೆ ತೋಟಗಳಿಗೆ ಶಿಫಾರಸಿ ಸಾಗಿರ್ತಕ್ಕಂಥ ಒಂದು ಪೋಷಕಾಂಶ ಸೊ ಈ ಪೋಷಕಾಂಶವನ್ನು ನಾವು ವಿವಿಧ ರೀತಿಯ ಗೊಬ್ಬರಗಳ ಮೂಲಕ ನಾವು ಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಉದಾಹರಣೆಗೆ ಕಪ್ಪು ಭೂಮಿ ಆದರೆ ನಮಗೆ ಕಪ್ಪು ಭೂಮಿಯಲ್ಲಿರ್ತಕ್ಕಂಥ ಒಂದು ತೋಟಗಳ ಆದರೆ ಅದಕ್ಕೆ ಬೇರೆ ಥರನಾದ ಒಂದು ಪೋಷಕಾಂಶವನ್ನು ರೆಕಮೆಂಡೇಶನ್ ಮಾಡ್ತೇವೆ ಅದೇ ರೀತಿ ಕೆಂಪು ಭೂಮಿ ಅಥವಾ ಮರಳು ಮಿಶ್ರಿತ ಭೂಮಿ ಇತ್ತು ಅಂತೇಳಿದ್ರೆ ಅದಕ್ಕೆ ಬೇರೆ ರೀತಿಯ ಒಂದು ಪೋಷಕಾಂಶಗಳನ್ನು ನಾವು ರೆಕಮೆಂಡೇಶನನ್ನು ಮಾಡ್ತೇವೆ ಉದಾಹರಣೆಗೆ ಕಪ್ಪು ಭೂಮಿಯ ಒಂದು ಪೋಷಕಾಂಶ ಇತ್ತು ಅಂತ ಹೇಳಿದ್ರೆ ನಾವು ಅದರಲ್ಲಿ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಅಂತಕ್ಕಂಥ ಒಂದು ಪೋಷಕಾಂಶ ಏನಿದೆ ಇದನ್ನು ಒಂದು ನೂರ ಐವತ್ತು ಗ್ರಾಮ್ ಜೊತೆಗೆ ಪೊಟ್ಯಾಶ್ ಅಂತಕ್ಕಂಥ ಒಂದು ಪೋಷಕಾಂಶವನ್ನು ನೂರ ಐವತ್ತು ಗ್ರಾಮ್ ಜೊತೆಗೆ ಲಘು ಪೋಷಕಾಂಶದ ಮಿಶ್ರಣ ಲಘು ಪೋಷಕಾಂಶದ ಮಿಶ್ರಣ ನನ್ನ ಮುಂದೆ ಹೇಳ್ತೇನೆ ಯಾವುದೂ ಇರುತ್ತೆ ಅಂಥೇಳಿ ಆ ಲಘು ಪೋಷಕಾಂಶದ ಮಿಶ್ರಣವನ್ನು ನೂರು ಗ್ರಾಮ್ ಒಂದು ಪ್ರತಿ ಮರಕ್ಕೆ ನಾವು ಕೊಡ್ತಕ್ಕಂಥದ್ದನ್ನು ನಾವು ಶಿಫಾರಸನ್ನು ಮಾಡ್ತೇವೆ ಅದೇ ರೀತಿ ನಮಗೆ ಏನಾದರೂ ಮರಳು ಮಿಶ್ರಿತ ಮಣ್ಣಿತ್ತು ಅಂದರೆ ಅಥವಾ ಕೆಂಪು ಮಿಶ್ರಿತ ಮಣ್ಣಿತ್ತು ಅಂತೇಳಿದರೆ ಅಂತಹ ಒಂದು ತೋಟಗಳಲ್ಲಿ ನಾವು ಸಾಮಾನ್ಯವಾಗಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಇನ್ನೂರು ಗ್ರಾಮು ಪೊಟ್ಯಾಶ್ ನೂರು ಗ್ರಾಮು ಲಘು ಪೋಷಕಾಂಶಗಳ ಮಿಶ್ರಣ ನೂರು ಗ್ರಾಮು ಸೊ ಇದು ಒಂದು ಪ್ರತಿ ಒಂದು ಗಿಡಕ್ಕೆ ನಾವು ಶಿಫಾರಸನ್ನು ಮಾಡ್ತೇವೆ ಜೊತೆಗೆ ಈ ಕಾಂಬಿನೇಷನ್ ಗೊಬ್ಬರ ನಮಗೆ ಸಿಗದೇ ಇದ್ದರೆ ನಾವು ಈಗ ಹೊಸದಾಗಿ ಬಂದಿರತಕ್ಕಂಥ ಕಾಂಬಿನೇಷನ್ ಆಗಿರತಕ್ಕಂಥ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪೋಷಕಾಂಶವನ್ನು ನೂರ ಐವತ್ತು ಗ್ರಾಮ್ ಪೊಟ್ಯಾಶ್ ಪೋಷಕಾಂಶ ನಮಗೆ ನೂರು ಗ್ರಾಮ್ ಜೊತೆಗೆ ಲಘು ಪೋಷಕಾಂಶದ ಮಿಶ್ರಣ ನೂರು ಗ್ರಾಮ್ ಈ ಕಾಂಬಿನೇಷನಲ್ಲಾದರೂ ನಾವು ಹೋಗ್ಬೋದು ಅಥವಾ ನಮಗೆ ಆ ಗೊಬ್ಬರನೂ ಸಹ ಸಿಗಲಿಲ್ಲ ಅಂತ ಹೇಳಿದ್ರೆ ನಾವು ಹದಿನೈದು 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 ಪೋಷಕಾಂಶವನ್ನು ನಾವು ಇನ್ನೂರು ಗ್ರಾಂ ಪೊಟ್ಯಾಶ್ ಪೋಷಕಾಂಶವನ್ನು ನೂರು ಗ್ರಾಮ್ ಮತ್ತು ಈ ಲಘು ಪೋಷಕಾಂಶದ ಮಿಶ್ರಣ ಮಿಶ್ರಣ ಏನಿದೆ ಆ ಲಘು ಪೋಷಕಾಂಶದ ಮಿಶ್ರಣವನ್ನು ಒಂದು ನೂರು ಗ್ರಾಮ್ ಈ ಕಾಂಬಿನೇಷನಲ್ಲಾದರೂ ನಾವು ಹೋಗಬೇಕಾಗುತ್ತೆ ಸೊ ಈ ರೀತಿ ಈ ಒಂದು ಪೋಷಕಾಂಶಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ನಾನು ಲಘು ಪೋಷಕಾಂಶ ಅಂತ ಹೇಳಿದೆ ಸಾಮಾನ್ಯವಾಗಿ ರೈತ ಬಾಂಧವರು ಏನು ಮಾಡ್ತಾರೆ ಲಘು ಪೋಷಕಾಂಶ ಅಂದಾಗ ಬರೀ ಜಿಂಕ್ ಮತ್ತು ಬೋರಾನನ್ನು ಕೊಡ್ತಕ್ಕಂಥದ್ದು ರೂಢಿಯಾಗಿದೆ ಜಿಂಕ್ ಮತ್ತು ಬೋರಾನ್ ಅಲ್ಲದೇ ನಮಗೆ ಐರನ್ ಇರ್ಬೋದು ಮ್ಯಾಂಗನೀಸ್ ಇರ್ಬೋದು ಮೆಗ್ನೀಷಿಯಮ್ ಇರ್ಬೋದು ಕಾಪರ್ ಇರ್ಬೋದು ಈ ಪೋಷಕಾಂಶಗಳು ಸಹ ನಮ್ಮ ಅಡಿಕೆ ಬೆಳೆಯ ಒಂದು ಈಲ್ಡಲ್ಲಿ ಅಂದರೆ ಇಳುವರಿನಲ್ಲಿ ಗಮನಾರ್ಹವಾದ ಒಂದು ಪಾತ್ರವನ್ನು ವಹಿಸ್ತವೆ ಹಾಗಾಗಿ ನಾನು ರೈತ ಬಾಂಧವರಿಗೆ ರೆಕಮೆಂಡೇಶನ್ ಹೇಳೋದೇನಪ್ಪ ಅಂತ ಹೇಳಿದ್ರೆ ಈ ಲಘು ಪೋಷಕಾಂಶಗಳ ಮಿಶ್ರಣ ಇರತಕ್ಕಂಥ ಮಾರ್ಕೆಟಲ್ಲಿ ತುಂಬ ಪ್ರೊಡಕ್ಷನ್ ನಿಮಗೆ ಸಿಗ್ತದೆ ಅದರಲ್ಲಿ ಯಾ ಆಲ್ ಮೈಕ್ರೊನ್ಯೂಟ್ರಿಯಂಟ್ ಮಿಕ್ಸ್ ಅಂತ ಸಿಗುತ್ತೆ ನಿಮಗೆ ಆ ಲಘು ಪೋಷಕಾಂಶವನ್ನು ನೀವು ಪ್ರತಿಯೊಂದು ಗಿಡಕ್ಕೆ ನೀವು ನೂರು ಗ್ರಾಮ್ ಅದನ್ನು ಶಿಫಾರಸ್ನಂತೆ ನೀವು ಕೊಡಬೇಕಾಗ್ತದೆ ಹಾಗಾದರೆ ಈ ರಸಗೊಬ್ಬರಗಳನ್ನು ಕೊಡ್ತಕ್ಕಂಥ ಒಂದು ವಿಧಾನ ಹೇಗೆ ಅನ್ನೋದನ್ನು ನಾವು ಗಮನವಿಟ್ಟು ಕೇಳೋದಾದರೆ ಸಾಮಾನ್ಯವಾಗಿ ಹತ್ತು ವರ್ಷದ ನಂತರ ಅಡಿಕೆ ಮರದ ಬೇರುಗಳೇನಿದ್ದಾವೆ ಬೇರುಗಳು ಗಿಡದಿಂದ ದೂರ ಇರ್ತದೆ ಅಂದರೆ ಒಂದೂವರೆ ಅಡಿ ದೂರದಲ್ಲಿ ನಮಗೆ ಈ ಪೋಷಕಾಂಶವನ್ನು ಮತ್ತು ನೀರನ್ನು ಹೀರ್ಕೊಳ್ತಕ್ಕಂಥ ಬೇರುಗಳು ದೂರದಲ್ಲಿರ್ತವೆ ಹಾಗಾಗಿ ನಾವು ಪೋಷಕಾಂಶಗಳನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಜಾಗದಲ್ಲೇ ಪೋಷಕಾಂಶವನ್ನು ನೀಡಬೇಕು ಹಾಗಾಗಿ ಹತ್ತು ವರ್ಷದ ಮೇಲಿನ ಗಿಡಗಳಿಗೆ ನಾವು ಒಂದೂವರೆ ದೂರದಲ್ಲಿ ನಾವು ಒಂದು ಗುದ್ದಲಿಯನ್ನು ತೆಗೆದು ಅದರಲ್ಲಿ ಒಂದು ಕಚ್ಚನ್ನು ಮಾಡಿ ಅದರಲ್ಲಾದರೂ ನಾವು ಪೋಷಕಾಂಶವನ್ನು ನೀಡ್ಬೋದು ಅಥವಾ ಒಂದೂವರೆ ದೂರದಲ್ಲಿ ಒಂದು ನೇಗಿಲ ಸಾಲನ್ನು ಬಿಟ್ಟು ಆ ನೇಗಿಲ ಸಾಲದಲ್ಲಾದರೂ ನಾವು ಗೊಬ್ಬರವನ್ನು ಹಾಕಿ ನಾವು ಮಣ್ಣಿನಲ್ಲಿ ಮುಚ್ಬೋದು ಅಥವಾ ನಾವು ಗೊಬ್ಬರವನ್ನು ಒಂದೂವರೆ ದೂರದಲ್ಲಿ ನಾವು ಮಣ್ಣಿನಲ್ಲಿ ಎರಚು ಎರಚಿ ಮತ್ತು ಅದರ ಮೇಲೆ ಉಳುಮೆ ಮಾಡೋದರಿಂದ ನಾವು ಪೋಷಕಾಂಶವನ್ನು ನೀಡ್ಬೋದು ಒಂದು ಎಚ್ಚರಿಕೆಯ ವಿಷಯ ಏನಪ್ಪ ರೈತರಿಗೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಾವು ಆಗಿರ್ತಕ್ಕಂಥ ಪೋಷಕಾಂಶಗಳೇನಿದ್ದಾವೆ ಆ ಪೋಷಕಾಂಶಗಳು ಮಣ್ಣಿನಲ್ಲಿ ಮಿಶ್ರಣ ಆಗಬೇಕು ಮಣ್ಣಿನಲ್ಲಿ ಮಿಶ್ರಣವಾದಾಗ ಮಾತ್ರ ಆ ಪೋಷಕಾಂಶಗಳು ನೀರಿನಲ್ಲಿ ಕರಗಿ ಲವಣಾಂಶಗಳಾಗಿ ಬದಲಾಗಿ ನಂತರ ಗಿಡಗಳಿಗೆ ಸಿಗ್ತಕ್ಕಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ತಾವುಗಳು ಇನ್ನೂ ಹೆಚ್ಚಿನ ಸಮಯದಲ್ಲಿ ವೆಯ್ಟ್ ಮಾಡಿದನೇ ಈಗ ಪೋಷಕಾಂಶಗಳನ್ನು ನೀಡಬೇಕು ನೀರಾವರಿ ಆಶ್ರಿತ ಇತ್ತು ಅಂತ ಹೇಳಿದ್ರೆ ತಮಗೆ ಪೋಷಕಾಂಶಗಳನ್ನು ನೀಡಿ ಮಳೆ ಬರೋದು ತಡ ಆದರೆ ನೀವು ಪೋಷಕಾಂಶಗಳನ್ನು ನೀಡಿದ ತಕ್ಷಣವೇ ಹನಿ ನೀರಾವರಿಯ ಒಂದು ಸಹಾಯದಿಂದ ಒಂದು ನೀರನ್ನು ತಾವುಗಳು ಕೊಡಬೇಕು ಯಾಕೆ ಅಂತೇಳಿದರೆ ಇನ್ನೂ ಡಿಲೇ ಮಾಡ್ತಾ ಹೋದರೆ ಪೋಷಕಾಂಶವನ್ನು ಕೊಡ್ತಕ್ಕಂಥ ಒಂದು ಮುಂಗಾರಿನ ಪೋಷಕಾಂಶವನ್ನು ಡಿಲೇ ಮಾಡಿದರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಅಡಿಕೆ ತೋಟಗಳಲ್ಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಂಥ ಸಂದರ್ಭದಲ್ಲಿ ನಾವು ಪೋಷಕಾಂಶಗಳನ್ನು ಯಾವ ತಿಂಗಳಲ್ಲಿ ಬೇಕಾದರೂ ಕೊಡೋಕ್ಕಾಗೋದಿಲ್ಲ ನೀವು ಏರುಪೇರು ಮಾಡಿದಾಗ ಏನಾಗುತ್ತೆ ಹೇಳಿದ್ರೆ ನಮಗೆ ಏನು ಆಫ್ ಸೀಸನ್ ಅಂತ ಏನು ಕರಿತೀವಿ ಅಂಥ ಸಂದರ್ಭದಲ್ಲೂ ಸಹ ನಮಗೆ ಇಂಗಾರಗಳು ಬಿಡ್ತವೆ ಅವು ಯಾವುವು ಕಾಯಿ ಕಟ್ಟೋದಿಲ್ಲ ಹಾಗಾಗಿ ಇನ್ನು ಹೆಚ್ಚಿನ ತಡ ಮಾಡಿದನೇ ಎಲ್ಲ ರೈತ ಬಂದವರು ಸಹ ನೀವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕು ಹಾಗಾಗಿ ಮತ್ತೆ ಏನಾದರೂ ನಿಮಗೆ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂತೇಳಿದರೆ ದಯವಿಟ್ಟು ನಮ್ಮ ಈ ಒಂದು ವಿಡಿಯೋದ ಕೆಳಗಡೆ ಇರ್ತಕ್ಕಂಥ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಾವು ತಮ್ಮ ಒಂದು ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಎಲ್ಲರೂ ಈ ಒಂದು ವಿಡಿಯೋವನ್ನು ತಮ್ಮ ಇತರೆ ರೈತರೊಂದಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಥಿಸ್ತೇನೆ ಧನ್ಯವಾದಗಳು